ಹೆ ಇವರ್ಸ್ ಎಲ್ರಿಗೂ ನಮಸ್ಕಾರಗಳು ಹಾಗೆಯೇ ಇದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಶುಕ್ರವಾರ ದಿವಸ ನಾನು ಮಾಡಿರೋ ಪೂಜೆ ಶೇರ್ ಇದ್ದೀನಿ ನಾನು ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಮಹಾಲಕ್ಷ್ಮಿಯ ವಿಗ್ರಹ ಪಂಚಲೋಹದ ವಿಗ್ರಹನ ಹುಣಸೆ ಹಣ್ಣು ಪೀತಾಂಬರಿಂದ ತೊಳೆದು ಹೂವಾರ್ಚನೆ ಮಾಡಿದ್ದೀನಿ ಹಾಗೆಯೇ ಇನ್ನೊಂದು ಇಲ್ಲಿ ಕಮಲದ ತಟ್ಟೆ ಇದೆಯಲ್ಲ ಅದರಲ್ಲಿ ಫೈವ್ ರುಪೀಸ್ ಕಾಯಿನ್ಗಳನ್ನ ಇಟ್ಟಿದ್ದೀನಿ ಬರೀ ಫೈವ್ ರುಪೀಸ್ ಕಾಯಿನ್ ಮಾತ್ರ ನಾನು ಕಲೆಕ್ಟ್ ಮಾಡಿ ಕಲೆಕ್ಷನ್ ಮಾಡಿದ್ದೆ ಅದನ್ನು ಮಾತ್ರ ಕಲೆಕ್ಷನ್ ಮಾಡ್ತೀನಿ ನನ್ನ ಹತ್ತಿರ ಫೈವ್ ರುಪೀಸ್ ಕಾಯಿನ್ ಎಲ್ಲ ಇರೋದನ್ನು ಇಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀನಿ ಆಮೇಲೆ ಇದು ಮಣ್ಣಿನ ದೀಪ ತುಳಸಿ ಮಣ್ಣಿನ ತುಳಸಿ ಕಟ್ಟೆ ದೀಪ ಮಣ್ಣಿನ ದೀಪ ನನಗೆ ತುಂಬ ಇಷ್ಟ ಅದನ್ನೇ ಮಹಾಲಕ್ಷ್ಮಿ ಮುಂದೆ ನಾನು ಅಂಟಿಸಿದ್ದೀನಿ ಹಾಗೆಯೇ ಕುಬೇರ ದೀಪ ಹಿತ್ತಾಳೆದು ಅದನ್ನು ಕೂಡ ನಾನು ದೇವ್ರ ಮುಂದೆ ಹಚ್ಚಿಟ್ಟಿದ್ದೀನಿ ಆಮೇಲೆ ಮಹಾಲಕ್ಷ್ಮಿ ಫೋಟೋಸು ನಮ್ಮ ಮನೆಯಲ್ಲಿ ಎಷ್ಟು ಫೋಟೋಸ್ ಇದೆಯೋ ಮಹಾಲಕ್ಷ್ಮಿದು ಅದನ್ನೆಲ್ಲನೂ ನಾನು ಮನೆ ಅಂದರೆ ಮಂಟಪದಲ್ಲಿಟ್ಬಿಟ್ಟು ಏನು ನಾನು ಅಲಂಕಾರ ಮಾಡಿದ್ದೆ ಮನೆ ಮೇಲೆ ಎಲ್ಲ ಲಕ್ಷ್ಮಿಗಳ್ನ ಮನೆಯಲ್ಲಿರೋ ಮಹಾಲಕ್ಷ್ಮಿ ಫೋಟೋ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಅರ್ಚನೆ ಎಲ್ಲ ತುಂಬ ಚೆನ್ನಾಗಿ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಕೊಲ್ಲಾಪುರ ಮಹಾಲಕ್ಷ್ಮಿ ಕೂಡ ಇದ್ದಾರೆ ವೈಭವ ಲಕ್ಷ್ಮಿ ಫೋಟೋ ಇದೆ ಆಮೇಲೆ ಕೊಲ್ಲಾಪುರ ಮಹಾಲಕ್ಷ್ಮಿ ಫೋಟೋ ಇದೆ ಆಮೇಲೆ ಇನ್ನೊಂದು ತಂಜಾವೂರ್ ಪೇಂಟಿಂಗ್ ಇರೋ ಲಕ್ಷ್ಮಿ ಫೋಟೋ ಇದೆ ಆಮೇಲೆ ಬೆಳ್ಳಿ ರೇಕಲ್ಲಿ ಬೆಳ್ಳಿ ಇದರಲ್ಲಿ ಏನು ಮಾಡಿರ್ತಾರಲ್ವ ಶಾಪಲ್ಲೆಲ್ಲ ಸಿಗುತ್ತೆ ಫ್ರೇಮ್ ಹಾಕಿರೋದು ಲಕ್ಷ್ಮೀ ಗಣೇಶ ಬೆಳ್ಳಿ ರೇಖಲ್ಲಿ ಮಾಡಿರೋದು ಪೇಪರಲ್ಲಿ ಮಾಡಿರೋದು ಅದು ಕೂಡ ಫೋಟೋ ಫ್ರೇಮ್ ಇದೆ ಬೆಳ್ಳಿನಲ್ಲೇ ಇರೋದು ಮಹಾಲಕ್ಷ್ಮಿ ಗಣೇಶ ಅದು ಆಮೇಲೆ ಪಂಚಲೋಹ ವಿಗ್ರಹ ಕೂಡ ಇದೆ ಆಮೇಲೆ ಲಕ್ಷ್ಮೀ ನಾರಾಯಣ ಇಬ್ಬರು ದಂಪತಿಗಳು ವಿರಾಜಮಾನವಾಗಿರೋ ಆದಿಶೇಷನ್ ಮೇಲೆ ವಿರಾಜಮಾನವಾಗಿರೋ ಫೋಟೋ ಕೂಡ ಇದೆ ಎಲ್ಲ ಫೋಟೋನು ಇಟ್ಬಿಟ್ಟು ತುಂಬ ಅಂದರೆ ಸಿಂಪಲ್ಲಾಗಿ ಮಾಡಿದ್ರು ತುಂಬ ಮನಸ್ಸಿಗೆ ಖುಷಿ ಕೊಡೋ ಥರ ನಾವು ಪೂಜೆ ಮಾಡಿದ್ವಿ ಏನು ನಮ್ಮ ಹತ್ರ ದೇವರು ಕೊಟ್ಟಿರೋ ಸ್ವಲ್ಪ ಸಂಪತ್ತು ಐಶ್ವರ್ಯ ಏನು ಸುಖ ಶಾಂತಿ ಎಲ್ಲ ಇದೆಯೋ ಅದನ್ನು ನಾ ಖುಷಿಯಿಂದನೇ ನಾವು ದೇವ್ರಿಗೆ ಅರ್ಪಣೆ ಮಾಡಿ ಖುಷಿಯಿಂದ ದೇವ್ರು ಕೊಟ್ಟು ದೇವ್ರಿಗೆ ಅರ್ಪಣೆ ಅಲ್ವಾ ನಾವೇನು ನಮ್ಮದೇನು ಮನುಷ್ಯರದ್ದೇನೂ ಇಲ್ಲ ಮನುಷ್ಯ ಪ್ರಯತ್ನ ಇರುತ್ತೆ ಅಷ್ಟೇ ಕೊಡೋದೆಲ್ಲ ಪರಮಾತ್ಮನಿಗೆ ಬಿಟ್ಟಿರೋದು ಸೊ ಇಷ್ಟೇ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಯಾಕೆಂದರೆ ನನಗೆ ಆಫೀಸ್ ರಜೆ ಆಗಿರಲಿಲ್ಲ ಹಾಗಾಗಿನೇ ಸ್ವಲ್ಪ ಹಣ್ಣುಗಳು ಆಮೇಲೆ ಇಷ್ಟೇ ಇಟ್ಟು ನೈವೇದ್ಯ ಏನು ನಾನು ಅಡುಗೆ ಏನಂತೆ ಪೊಂಗಲ್ ಮಾತ್ರ ಮಾಡಿದ್ದೆ ಅದು ಮಾತ್ರ ನೈವೇದ್ಯ ಮಾಡಿದ್ದೀನಿ ಅಷ್ಟೇ ಆಮೇಲೆ ಹಣ್ಣುಗಳು ಇದೆ ಇದೆಲ್ಲನೂ ಯಾಕೆಂದರೆ ನನಗೆ ಆಫೀಸ್ ಕೂಡ ಇತ್ತು ಏಟ್ ತರ್ಟಿಗೆಲ್ಲ ನಾನು ಆಫೀಸ್ಗಲ್ಲಿ ನೈನ್ ಓ ಕ್ಲಾಕೆಲ್ಲ ಆಫೀಸಲ್ಲಿ ಇರಬೇಕಾಗಿತ್ತು ಆಮೇಲೆ ತುಂಬ ಮೀಟಿಂಗ್ಗಳು ವರ್ಕ್ ಪ್ರೆಷರ್ ಕೂಡ ಇರುತ್ತೆ ಹಾಗಾಗಿನೇ ನಿದ್ದೆನೂ ಆಗಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಪೂಜೆ ಮಾಡೋದಕ್ಕೆ ಬೇಗನೂ ಎದ್ದೇಳಬೇಕು ಪೂಜೆನ ಅರ್ಧಂಬರ್ಧನೂ ಬಿಟ್ಟು ಹೋಗೋಕ್ಕಾಗಲ್ಲ ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಆಫೀಸ್ಗೂ ಬೇಗ ಹೋಗಿ ಸೇರಬೇಕು ಹೀಗೆಲ್ಲ ಇರುತ್ತೆ ಕಮಿಟ್ಮೆಂಟ್ಸ್ಗಳು ಟೈಮಿಂಗ್ ಶೆಡ್ಯೂಲು ಇದೆಲ್ಲನೂ ಆಗುತ್ತೆ ಇದು ನೋಡಿ ಅವತ್ತು ಶುಕ್ರವಾರ ದಿವಸ ದೇವ್ರ ಮನೆಯಲ್ಲಿ ಪೂಜೆ ಮಾಡಿರೋದು ಇಲ್ಲಿ ದೇವ್ರ ಪೂಜೆ ಮಾಡಿ ಅಲ್ಲಿ ಮಹಾಲಕ್ಷ್ಮಿ ಫೋಟೋ ಎಲ್ಲ ಇಟ್ಟು ಅರ್ಚನೆ ಅದೆಲ್ಲ ಪೂಜೆ ಎಲ್ಲ ಮಾಡಿದ್ದು ವರಮಹಾಲಕ್ಷ್ಮಿ ದಿವಸ ನಾನು ತುಂಬ ವರ್ಷದಿಂದನೂ ವರಮಹಾಲಕ್ಷ್ಮಿದು ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಮಕ್ಕಳು ಸ್ಕೂಲು ಕಾಲೇಜ್ಗೆ ಹೋಗಬೇಕಾಗೋ ಹೋಗೋವರೆಗೂ ನನ್ನ ಮಕ್ಕಳು ನನ್ನ ನನ್ನ ಹತ್ರ ನನ್ನ ಜೊತೆಯಲ್ಲಿ ಇದ್ದಾಗ ಇವಾಗೂ ಅವರು ಓದೋಕ್ಕಿದ್ದಾರೆ ಬೇರೆ ಕಡೆಗೆ ಅಷ್ಟೇ ಸೊ ನನಗೂ ಇವಾಗ ವರ್ಕ್ ಪ್ರೆಷರ್ ಇರೋದರಿಂದ ನಾನು ಅಷ್ಟೊಂದು ಎಲ್ಲ ಪ್ರತಿಯೊಂದನ್ನು ಮಾಡೋಕ್ಕಾಗಲ್ಲ ಕಳಶ ಎಲ್ಲ ಕೂರಿಸಿ ಸೀರೆ ಉಡಿಸಿ ಅದೆಲ್ಲನೂ ಸೊ ನಾವು ಏನು ಪದ್ಧತಿ ಬಿಡದಲ್ಲೇ ಅದನ್ನು ಆಚರಣೆ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಕಳಶ ಏನು ಕೂರಿಸಿ ಸೀರೆ ಏನೂ ಉಡ್ಸಿರಲಿಲ್ಲ ನಾನು ಆದರೆ ಮಹಾಲಕ್ಷ್ಮಿಗೆ ಪೂಜೆ ನೈವೇದ್ಯ ಅದೆಲ್ಲ ತಾಂಬೂಲ ಎಲ್ಲನೂ ಚೆನ್ನಾಗಾಯಿತು ನಮ್ಮ ಯಜಮಾನ್ರು ಅವರು ಚೆನ್ನಾಗಿ ಎಲ್ಲ ಅಂದರೆ ತುಂಬಾ ಅವರು ಪದ್ಧತಿ ಪ್ರಕಾರ ಆಚರಣೆ ಎಲ್ಲ ಮಾಡಿಸ್ತಾರೆ ಅದೆಲ್ಲ ಆಯಿತು ದೇವರ ಶ್ಲೋಕಗಳು ಸ್ತೋತ್ರಗಳು ಕೂಡ ನಾವು ಅವತ್ತು ಹಾಕಿದ್ವಿ ಅಂತಲೇ ಹೇಳ್ಬೋದು ಆಮೇಲೆ ಇನ್ನೊಂದು ಅವರು ಹೇಳಿದ್ರು ನಮ್ಮ ಮನೆಯವರು ಕಳಶ ಇಟ್ಟು ಪೂಜೆ ಮಾಡೋಣ ಸಿಂಪಲ್ಲಾಗಿ ಬೇಡ ಬೇಡ ಚೆನ್ನಾಗಿರಲ್ಲ ಅಂತ

ಪೂಜಾ ದ್ರವ್ಯಾನಿ ಪ್ರೋಕ್ಷ ದೇತಾಂಸಂ ಪ್ರೋಕ್ಷ ಆತ್ಮಾನಂ ಪ್ರೋಕ್ಷ ಅಸ ಶೇಷ ಜಲ ನಿಶ್ಚಿತ್ಯ ನಿರ್ಮಿತಿ ದಾಸಿದ್ಯರ್ಥ ಶ್ರೀ ಮಹಾಗಣಾಧಿಪತಿ ದೇತಾ ಬೇನ್ಮೋನ್ ಓಂ ಗಣಾನಾಥ ಗಣಪತಿ ಗಮಹಾಮಹೇ ನವೀ ನವೀನ ಉಪಮಸ್ತ್ರವಸ್ತ್ರಂ ಯೇಶರಾಜ ಬ್ರಹ್ಮಣ ಬ್ರಹ್ಮಣಾತ್ಮದ ಆನಷ್ಟ ಆವಾಗ ನಾನು ಹೇಳಿದೆ ಅದೇ ಸಿಂಪಲ್ ಆಗಿ ಪೂಜೆ ಮಾಡಿದ್ರು ಭಕ್ತಿ ಶ್ರದ್ಧೆ ಇರಬೇಕು ಅಂತ ಅದಕ್ಕೆ ನಾನು ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ದೀನಿ ओम कपिलाय नम ओं गजकर्णाय नम ओम लंबोदराय नम ओम विकटा नम ओं विद्नराजाय नम ओम गणद्क्षाए नम ओम बालचंद्राय नोम कुमारपुरेन्म ओम मुशुवाहनाय नम ओं सर्वशक्ति प्रदाए न ओं गंग गणपत नम महागणता बेनमो नम नाविद परमुष्प्प्पा सत्यायाम आजा विदे करना जी नदंती प्रचोदायाद महागणतिदेवता बेनुमो नावि पुष्पाणि सत्या <ज़त्ति हैंगे> ओम नारायणा वासुदेवायधमे नो विष्णुचोदाय वासुदेवाय देवकी नंदनाय चंद नंदगोपकुमाराय गोविंदाय नमो नम ओं केशवाय नम ओं नारायणाय नम ओं माधवाय नम ओम गोविंदाय नम ओं विष्णुवे नम ओं मधुसूदनाय नम ओं त्रिविक्रमाय नम वामनाय नम ओं श्रीधराय नम ओं ऋषिकेशाय नम ओं पद्मनाभाय नम ओम दामोदराय नम ओं शंकुष्णाय नम वासुदेवाय नम ओम मृद्युन्द नम ओम अवृद्धा नम ओं पुरुषोत्तमाय नम ओम मधोक्षताय नम ओं नारसिंहाय नम ओम अच्युताय नम ओं जनार्दनाय नम ओं उपेन्द्राय नम ओं हरिये नम श्रीकृष्णाय नम श्रीकृष्णपरब्रह्मे नम नाविदीमुष्प्प् समुदायामी नारायणा वासुदेवाय धीमह तन्नो विष्णु प्रचोदयात कृष्णाय वासुदेवाय देवकी नंदनाय च नंदकोपकुम गोविंदय नमो नमः नाना विधापरमाणपत्रपुष्प्प्पा समुद्री महालक्ष्मीदेवता ओं श्री नमः ओं महालक्ष्मीदेवता चन्नालक्ष्मी ओम

तुम को निस दिन ध्यावत ब्रह्मा शिवरी ओम जय अम्बे गौरी कनक समान कलेवर रक्ताम राजे ओ मैया रक्ताम्भर राजे रक्त पुष्प गल माला, कंठन पर साजे ॐ जय अम्बे गौरी ब्रह्माणी रुद्राणी तुम कमला राणी अगम निगम बखानी तुम शिव पटराणि ओम जय अम्बे गौरी तुम ही जग की माता तुम ही हो भरता ओ मैया तुम ही हो भरता भक्तन की दुख हरता सुख संपत्ति करता ओम जय अम्बे गौरी ओम जय अम्बे गौरी पश्चिमते सोरी आहा इमी वचंतराज तद विप्रासो विपन्नयो जागरावावरण ससमिन्नते विष्णुर्य परोम पदम राजादि राजाय प्रसेय साइने नमो वयम वैश्रवणाय कुर्महे समे कामकामाय मह्यम कामेशुर वैश्रवणो ददातु कुमेराय वैश्रवणाय महाराजाय नमः वेदो त्रयंत्र पुष्पम सांप पाय आनी चांदा कारम मुज्जगाशय नम पद्मानंबरम शुभांगम लक्ष्मीकांतम कगनसज्जम मेघोदी वृद्धानंगम पंडे विष्णु भवरहरम धर्मचक्रह सक्रितों कुंडलम सपेयत वश्यलम सर्वे सिर्वहेक्षरम सहार वश्यलोकाश्वाम सियम विष्णु ಹಾಗೆಯೇ ಇದು ಅವತ್ತು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ನಾನು ನನ್ನ ಕೊಲೀಗ್ಸು ನಮ್ಮ ಬಾಸ್ ಮನೆಗೆ ಪೂಜೆ ಮತ್ತು ಊಟ ಪ್ರಸಾದ ಎಲ್ಲ ಇತ್ತು ಸೊ ಅವರು ಹೇಳಿದರು ನೀವೆಲ್ಲರೂ ಬರಬೇಕು ಸ್ಟಾಫ್ ಎಲ್ಲ ಅಂತ ಬ್ರ್ಯಾಂಚ್ ಸ್ಟಾಫು ಮತ್ತು ಹೆಡ್ ಆಫೀಸಲ್ಲಿರೋ ಎಲ್ಲ ಸ್ಟಾಫ್ ಕೂಡ ಮತ್ತು ಲೇಡೀಸು ಜೆಂಟ್ಸು ಎಲ್ಲರೂ ನಾವು ಫುಲ್ಲು ನಮ್ಮ ಸ್ಟಾಫೆಲ್ಲ ನಮ್ಮ ಬಾಸ್ ಮನೆಗೆ ಅವತ್ತು ಪೂಜೆ ಮತ್ತು ಪೂಜೆ ಆಮಂತ್ರಣ ಇನ್ವಿಟೇಷನ್ ಏನಿತ್ತು ಹಾಗೆಯೇ ಊಟ ಪ್ರಸಾದ ಎಲ್ಲ ತುಂಬ ಚೆನ್ನಾಗಾಯಿತು ಮನೆ ಮಾತ್ರ ಬಂಗ್ಲೋ ಬಂಗ್ಲೋ ತುಂಬ ಚೆನ್ನಾಗಿದೆ ಅಂತ ತುಂಬ ಬ್ಯೂಟಿಫುಲ್ಲಾಗಿದೆ ಪೂಜೆನೂ ಅಷ್ಟೇ ಚೆನ್ನಾಗಿ ಮಾಡಿದರು ತುಂಬ ಅಲಂಕಾರ ಅಂತೂ ಸಾಕ್ಷಾತ್ ಜಗನ್ಮಾತೆ ವಿರಾಜಮಾನವಾಗಿದ್ದಾರೆ ಬಂದು ಅವ್ರ ಮನೆಯಲ್ಲಿ ಅನ್ನೋ ಥರನೇ ಅಷ್ಟು ಚೆನ್ನಾಗಿತ್ತು ನಮ್ಮ ಬಾಸು ಮತ್ತು ಅವ್ರ ವೈಫು ಮಕ್ಕಳು ಎಲ್ಲರೂ ಅಷ್ಟೇ ಅಷ್ಟೇ ಡೌನ್ ಟು ಅರ್ತ್ ಅಂದರೆ ವರ್ಕ್ ಟೈಮಲ್ಲಿ ಸ್ಟ್ರಿಕ್ಟಾಗಿರ್ತಾರೆ ನಮ್ಮ ಬಾಸು ಹಾಗೆಯೇ ಮತ್ತು ಏನಾದರೂ ಪೂಜೆಗಳು ಈ ಥರ ಎಲ್ಲ ಇದ್ದರೆ ತುಂಬ ಫ್ಯಾಮಿಲಿ ಥರ ನಮಗೆ ಫ್ಯಾಮಿಲಿ ಮೆಂಬರ್ ಥರನೇ ನಮಗೆ ಟ್ರೀಟ್ ಮಾಡ್ತಾರೆ ಅವ್ರ ಮನೆಯ ಮೆಂಬರ್ ಥರನೇ ಟ್ರೀಟ್ ಮಾಡ್ತಾರೆ ಎಲ್ರಿಗೂ ಎಲ್ಲೂ ಸ್ಟಾಫ್ಗಳು ಎಲ್ಲರೂ ಆ ಥರ ಭೇದ ಭಾವ ಮಾಡೋದಾಗಲಿ ಒಂದು ಸ್ಟೇಟಸ್ ತೋರಿಸ್ಕೊಳ್ಳೋದಾಗಲಿ ಒಂದು ಅಹಂಕಾರ ಈಗೋ ಏನೂ ಇಲ್ಲ ಎಷ್ಟು ಡೌನ್ ಟು ಅರ್ತ್ ಅಂದರೆ ನಾವೆಲ್ಲ ಇದ್ದೀವಿ ಅಂತ ಗೊತ್ತಾದ ಗೊತ್ತಾದ ತಕ್ಷಣವೇ ಅವರು ಬಂದು ಹೊರಗಡೆ ಬಿಸಿಲಲ್ಲಿ ಗೇಟಲ್ಲಿ ನಿಂತ್ಕೊಂಡಿದ್ರು ನಮ್ಮ ಬಾಸು ನಮಗೆ ನೋಡಿ ಅಯ್ಯೋ ಎಷ್ಟು ಇವರು ಯಾಕೆ ಇಷ್ಟು ನಿಂತ್ಕೊಂಡಿದ್ದಾರೆ ನಾವು ಬರ್ತಾ ಇದ್ದೀವಲ್ಲ ಅಂತ ನಮಗೆ ಒಂಥರ ಫೀಲ್ ಆಗುತ್ತೆ ಅಲ್ವಾ ಸೊ ವರ್ಕ್ ಇದ್ದಾಗ ಏನು ಆಫೀಸ್ ವರ್ಕ್ ಟೈಮಲ್ಲೆಲ್ಲನೂ ಅಷ್ಟೇ ಸ್ಟ್ರಿಕ್ಟ್ ಸೇಲ್ಸ್ ಟಾರ್ಗೆಟ್ ಅಚೀವ್ ಮಾಡಬೇಕು ಅಂದರೆ ಮಾಡಬೇಕು ಆ ಕೆಲಸ ಅಪ್ಡೇಟ್ ಆಗಬೇಕು ಅಂದರೆ ಆಗಬೇಕು ಎಲ್ಲರೂ ಹಾಗೆ ಇರ್ತಾರಲ್ವ ಎಲ್ಲ ಕಂಪ್ನಿಯಲ್ಲೂ ಅಷ್ಟೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಡಿಸಿಪ್ಲಿನ್ನು ಪ್ರಿನ್ಸಿಪಲ್ಲು ಟಾರ್ಗೆಟು ಎವ್ರಿಥಿಂಗ್ ಪ್ರತಿಯೊಂದು ಇರುತ್ತೆ ಸೊ ಆಮೇಲೆ ಹಾಗಾಗಿನೇ ಅಲ್ವಾ ಸ್ಯಾಲ್ರಿ ಪ್ಯಾಕೇಜ್ಗಳು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಅವ್ರ ಮನೆ ದೇವ್ರ ಮನೆ ದೇವ್ರ ಮನೆ ಅಂತಲೂ ತುಂಬ ಚೆನ್ನಾಗಿದೆ ಟೋಟಲಿ ಈ ಬಂಗ್ಲೋ ಸಖತ್ತಾಗಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ಎಲ್ಲಿಗೆ ಹೋದರೆ ಎಲ್ಲಿಗೆ ಅಂತಲೇ ಗೊತ್ತಾಗಲ್ಲ ತುಂಬ ಮಾತ್ರ ಚೆನ್ನಾಗಿತ್ತು ಇದು ನಮ್ಮ ಕೊಲಿಗು ಸರಳ ಅಂತ ಅವ್ರ ಮನೆಯಲ್ಲಿ ಪೂಜೆಗೆ ಹೋಗಿದ್ದೆ ನಾನು ಆಫೀಸ್ ಮುಗಿಸ್ಕೊಂಡು ಏಳುವರೆಗೆ ಸೀದಾ ಅವ್ರ ಮನೆಗೆ ಹೋದೆ ಫಸ್ಟು ಅವ್ರ ಮನೆಗೆ ಹೋಗಿ ಅವರು ಕರಿತಾಯಿದ್ರು ಬನ್ನಿ 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 ಅಂತ ಫೋನ್ ಮಾಡಿ ಪಾಪ ಅವ್ರ ಮನೆಗೂ ಹೋಗಿ ದೇವಿ ದರ್ಶನ ಮಹಾಲಕ್ಷ್ಮಿ ದರ್ಶನ ಮಾಡಿಕೊಂಡು ನಾನು ಆಮೇಲೆ ಮತ್ತೆ ನಮ್ಮ ಪಕ್ಕದ ಮನೆ ನೇಬರ್ ಅವರಿದ್ದಾರೆ ಅವ್ರ ಹೆಸರು ಮುತ್ತುಮಣಿ ಅಂತ ಅವರು ತುಂಬ ಒಳ್ಳೆ ನೇಬರ್ ನಮಗೆ ಇವರು ನನ್ನ ಕೊಲ್ಲಿಗೂ ಸರಳ ಅವ್ರ ಮನೆ ಪೂಜೆ ನೆಕ್ಸ್ಟು ನಮ್ಮ ನೇಬರು ಅವ್ರ ಮನೆಗೂ ಹೋಗಿ ಪೂಜೆ ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಅವ್ರ ಮನೇಲೂ ಇದು ಸರಳ ಮನೆ ಪೂಜೆ ಸರಳಾಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವ್ಲಾಗ್ ವಾಚ್ ಮಾಡ್ತಾರೆ ಅವರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರ ಮನೇಲಿ ತುಂಬ ಚೆನ್ನಾಗಿ ಪೂಜೆನೂ ಚೆನ್ನಾಗಿತ್ತು ಅವರು ಇವತ್ತಿಗೂ ನನ್ನ ಕೊಲಿಗೂ ಮೊದಲು ನಾವು ಇಬ್ಬರು ಒಂದೇ ಕಡೆ ಓಲ್ಡ್ ಅವರು ಆದ್ರೂ ಇವಾಗಲೂ ನಾವು ತುಂಬ ಫ್ರೆಂಡ್ಲಿ ಆಗಿದ್ದೀವಿ ಅಂತಲೇ ಹೇಳ್ಬೋದು ಸರಳ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮನೆಗೆ ಕರೆದಿದ್ದಕ್ಕೆ ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆಮೇಲೆ ನಮ್ಮ ನೇಬರ್ ಅವರೂ ಅಷ್ಟೇ ಬಿಡಲೇ ಇಲ್ಲ ಫೋನ್ ಮಾಡಿ ಮಾಡಿ ಅವರು ನನಗೆ ಅಂದರೆ ನಾನು ಆಫೀಸಲ್ಲಿ ಆಫೀಸಲ್ಲಿದ್ದನಲ್ವ ಫೋನ್ ಮಾಡಿ ಕರೆದ್ರು ನಾ ಅವ್ರ ಮನೆಗೂ ಪಕ್ಕದ ಮನೆಗೆ ಹೋಗಿ ಪೂಜೆ ಮತ್ತು ದೇವಿ ದರ್ಶನ ಎಲ್ಲ ಮಾಡಿಕೊಂಡು ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ಎಂಟೂವರೆ ಒಂಬತ್ತು ಗಂಟೆ ಆಗಿಬಿಡುತ್ತೆ ಯಾರ ಮನೇನೂ ಬಿಡೋಕ್ಕಾಗಲ್ಲ ಯಾರು ಕರೆದಿರ್ತಾರೋ ಯಾರ ಪ್ರೀತಿಯಿಂದ ಕರೀತಾರೋ ಅವ್ರ ವಿಶ್ವಾಸದಿಂದ ಅವ್ರ ಮನೆಗೆ ನಾನು ಹೋಗೋಕೆ ಇಷ್ಟಪಡ್ತೀನಿ ಯಾಕೆಂದರೆ ನನಗೆ ಮನೇಲಿ ಸುಮ್ಮನೆ ಹಾಗೆ ಇರೋಕ್ಕಾಗಲ್ಲ ಕರೆದಿದ್ದಾರೆ ಅದಕ್ಕೊಂದು ನಾವು ಪ್ರೀತಿ ವಿಶ್ವಾಸ ತೋರಿಸ್ಬೇಕು ಅವ್ರು ಕರೆದಿರೋದಕ್ಕೆ ಅವ್ರಿಗೆ ಒಂದು ಗೌರವ ಕೊಡಬೇಕು ಪ್ರೀತಿ ವಿಶ್ವಾಸ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ನನಗೆ ಹೋಗೋಕೆ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಇಷ್ಟೇ ಪೂಜೆ ಮಾಡಿದ್ದು ಸಾಯಂಕಾಲ ಬಂದು ಮತ್ತೆ ದೇವಿಗೆ ಆರತಿ ಎಲ್ಲ ಮಾಡಿದೆ ಇದು ಮಾಲ್ಟ್ ಪೌಡರ್ ನಾನು ಮತ್ತೆ ಮಾಡಿದ್ದೀನಿ ಯಾಕೆಂದರೆ ನನಗೆ ತುಂಬ ಮತ್ತೆ ಇವಾಗ ಆಫೀಸ್ ಕೆಲಸದ್ದು ಸ್ವಲ್ಪ ಇದು ಆಗ್ತಾಯಿದೆ ಬೆಳಗ್ಗೆ ಟಿಫನ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಕೆಂಪಕ್ಕಿ ಆಮೇಲೆ ಇನ್ನೂರು ಗ್ರಾಮ್ ಬಾದಾಮು ಕಾಲು ಕೆ ಜಿ ಕೆಂಪಕ್ಕಿ ಕಾಲು ಕೆ ಜಿ ಗೋಧಿ ಕಾಲು ಕೆ ಜಿ ಕಡಲೆಕಾಳು ಕಾಲು ಕೆ ಜಿ ಶೇಂಗಾ ಬೀಜ ಕಾಲು ಕೆ ಜಿ ಹೆಸರು ಕಾಳು ಕಾಲು ಕೆ ಜಿ ಸಬ್ಬಕ್ಕಿ ಆಮೇಲೆ ಒಂದು ಕೆ ಜಿ ಜೋಳ ಒಂದು ಕೆ ಜಿ ರಾಗಿ ಇದೆಲ್ಲನೂ ನೀವು ಬೇಕು ಅಂದರೆ ಸನ್ಫ್ಲವರ್ ಸೀಡ್ಸು ಮಾಗಝ್ ಸೀಡ್ಸು ಆಮೇಲೆ ಸಜ್ಜೆ ಅವೆಲ್ಲನೂ ಸಿರಿಧಾನ್ಯಗಳನ್ನು ಸೇರಿಸ್ಕೊಳ್ಬೋದು ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಸಾಕು ಬೇಕಾದಷ್ಟು ನಮಗೆ ಪ್ರೋಟೀನ್ ಸಿಗುತ್ತೆ ಹೆಸರು ಕಾಳು ಬಾದಾಮು ಆಮೇಲೆ ಶೇಂಗಾ ಕಾಳು ಏನಿದೆಯಲ್ಲ ತುಂಬ ಹೈ ಪ್ರೋಟೀನ್ ಇರುತ್ತೆ ಆಮೇಲೆ ಇನ್ನೊಂದು ಅಂದರೆ ನೀವು ಖರ್ಜೂರ ಒಣ ಖರ್ಜೂರನೂ ಸೇರಿಸ್ಕೋಬೋದು ಕಾಲು ಕೆ ಜಿ ಗೋಧಿನೂ ಹಾಕಿದ್ದೀನಿ ಹಾಗೆಯೇ ಕೆಂಪು ಕಡಲೆನೂ ತುಂಬ ಪ್ರೋಟೀನು ತುಂಬಾ ಹೈ ಪ್ರೋಟೀನ್ ಇರುತ್ತೆ ಇಷ್ಟು ಸಾಕು ಇದು ಒಂದು ಗ್ಲಾಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಥಿಕ್ಕಾಗಿ ಬರುತ್ತೆ ನಾವು ಸ ಒಂದು ಚಮಚ ಒಂದು ಗ್ಲಾಸಿಗೆ ಎರಡು ಚಮಚ ಹಾಕಿದ್ರೆ ಸ್ವಲ್ಪ ದೋಸೆ ಹಿಟ್ಟು ಥರ ಇರುತ್ತೆ ಇನ್ನೊಂದು ಇನ್ನೊಂದೆರಡು ಚಮಚ ಜಾಸ್ತಿ ಹಾಕಿದ್ರೆ ಇಡ್ಲಿ ಹಿಟ್ಟು ಥರ ಆಗುತ್ತೆ ಸೊ ಮಕ್ಕಳಿಗೂ ತಿನ್ಸೋಕ್ಕಾಗುತ್ತೆ ನೋಡಿ ಬಾದಾಮಿನೂ ನಾನು ಒಂದು ಇನ್ನೂರು ಅಷ್ಟು ಹಾಕಿದ್ದೀನಿ ಮನೇಲಿ ಸ್ವಲ್ಪ ಇತ್ತು ಅದನ್ನು ಹಾಕಿ ಟೋಟಲ್ ಬಾದಾಮಿ ಒಂದು ಕಾಲು ಕೆ ಜಿ ಅಷ್ಟೇ ಹಾಕಿದ್ದೀನಿ ಆಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿದ್ದೀನಿ ಸೊ ಈ ಪೌಡ್ರನ್ನ ನಾನು ಮಾಡಿಟ್ಕೊಂಡು ನನಗೆ ಬೇಕಾಗಿದೆ ಯಾಕೆಂದರೆ ನಾನು ಟೂ ಮಂತ್ಸ್ ಮನೆ ಹೋಮ್ ಮೇಡ್ ಮಾಲ್ಟ್ ಪೌಡರ್ ಏನು ಕುಡಿದಿದ್ದೆ ನನಗೆ ಎನರ್ಜಿ ಆಮೇಲೆ ನನಗೆ ಬಾಡಿ ಬ್ಲೋಟಿಂಗ್ ಎಲ್ಲ ಏನು ಹೆಲ್ತ್ ಬ್ಲೋಟಿಂಗ್ ಇದೆ ಬಾಡಿ ಬ್ಲೋಟಿಂಗ್ ಅಂದರೆ ಬಲೂನ್ ಥರ ಉದ್ಕೊಳ್ಳೋದು ಅದೆಲ್ಲ ಆಗೋದೆಲ್ಲ ಕಡಿಮೆ ಆಗಿದೆ ಆಮೇಲೆ ವೆಯ್ಟ್ ಲಾಸ್ ಆಗಿದ್ದೀನಿ ಆಮೇಲೆ ಹೆಲ್ದಿ ಆಗಿದ್ದೀನಿ ಆಮೇಲೆ ಎನರ್ಜಿ ಇರುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಪೌಡ್ರ್ ನಾನು ಮಾಡಿಸಿ ಇಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ನಮ್ಮ ಮನೆಯವರು ಅವರ ಅಣ್ಣ ಅವ್ರಿಗೆ ಅವರ ಆ ಕಡೆ ಅವ್ರ ಮನೆಯವ್ರಿಗೆ ಅವ್ರ ಫ್ರೆಂಡ್ಸ್ಗೆ ಸ್ವಲ್ಪ ಕೊಟ್ಟು ಕಳಿಸಿದ್ದೀನಿ ಇನ್ನು ಸ್ವಲ್ಪ ನನ್ನ ಮನೆನಾಗೆ ಇಟ್ಕೊಂಡಿದ್ದೀನಿ ನಾನು ಯಾಕೆಂದರೆ ಹಗಲೆಲ್ಲ ನಾನು ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಹನ್ನೆರಡು ಗಂಟೆ ಶುಕ್ರವಾರ ಅಲ್ಲ ಗುರುವಾರ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾನು ಎಲ್ಲ ಧಾನ್ಯಗಳ್ನ ಹುರಿದಿದ್ದೀನಿ ಆಮೇಲೆ ಮಾರನೇ ದಿವಸ ಮನೆಯವರು ಹೋಗಿ ಮಿಲ್ಗೆ ಹಾಕಿಸ್ಕೊಂಡು ಬಂದು ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದಾರೆ ನನಗೆ ಆಫೀಸಿಗೆ ಹೋಗ್ತೀನಲ್ವ ಟೈಮ್ ಇರಲ್ಲ ಆಫೀಸಿಂದ ಮನೆಗೆ ಬಂದು ಹನ್ನೆರಡು ಗಂಟೆವರೆಗೂ ನಾನು ರಾತ್ರಿವರೆಗೂ ಹುರಿದಿದ್ದೀನಿ ಹಾಗಾಗಿನೇ ಒಬ್ಬಳಿಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಏನು ಯಾರು ಕೇಳಿದ್ರೂ ನೋಡಬೇಕು ಏನಾಗುತ್ತೋ ಅಂತ ಇದು ಯಾವತ್ತು ಶನಿವಾರ ಸಾಯಂಕಾಲ ದೇವ್ರಿಗೆ ದೀಪ ಹಚ್ಚಿದ್ದೀನಿ ಶಾ ಸಾಯಂಕಾಲ ಆರು ಗಂಟೆಗೆ ದೀಪ ಹಚ್ಚಿಬಿಟ್ಟು ಕೈ ಮುಗಿದು ನಾನು ರೆಸ್ಟ್ ಮಾಡಿಕೊಳ್ತಾ ಇದ್ದೆ ಶನಿವಾರ ದಿವಸ ತುಂಬ ನನಗೆ ಟಯರ್ಡ್ ಆಗಿತ್ತು ಹಾಗಾಗಿನೇ ರೆಸ್ಟ್ ಮಾಡಿಕೊಂಡು ಕೂತ್ಕೊಂಡಿದ್ದೆ ಸ್ವಲ್ಪ ಮೆಡಿಟೇಷನ್ ಮಾಡಿದೆ